ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್. ನಮ್ಮ ಚಾನಲಲ್ಲಿ ತೋರಿಸುವಂಥ ಎಲ್ಲ ರೆಸಿಪೀಸ್ಗಳು ಕೂಡ ಬಹಳ ಸರಳವಾಗಿರುತ್ತೆ. ಕಡಿಮೆ ಪದಾರ್ಥಗಳನ್ನು ಬಳಸಿ ನೀವು ಅದ್ಭುತ ರುಚಿಯನ್ನು ಹೊಂದಿರುವಂಥ ಅಡುಗೆಗಳನ್ನು ಮಾಡಬೇಕು ಅಂತಿದ್ರೆ ಈ ಕೂಡಲೇ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಎಲ್ಲ ಅಡುಗೆಗಳ ನೋಟಿಫಿಕೇಷನ್ ಸರಳವಾಗಿ ಪಡ್ಕೋಬೋದು. ಇವತ್ತು ನಾನು ಮನೆಯಲ್ಲಿಯೇ ಸರಳವಾಗಿ ಒಂದು ಪ್ಲೈನ್ ಮಸಾಲ ರೈಸ್ ಅಥವಾ ಒಂದು ಪ್ಲೈನ್ ಬಿರಿಯಾನಿ ಅಂತನಾದರೂ ಹೇಳ್ಬೋದು, ಅಥವಾ ಮುಸ್ಲಿಂ ಶೈಲಿಯಲ್ಲಿ ಪ್ಲೈನ್ ಕುಷ್ಕಾ ಅಂತನಾದರೂ ಹೇಳ್ಬೋದು. ಸೊ ಈ ಮಸಾಲ ರೈಸ್ಗೆ ನಾನು ಒಂದು ಗ್ಲಾಸಷ್ಟು ಮಾಮೂಲಿ ರೈಸನ್ನು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಬಾಸುಮತಿ ರೈಸ್ನ ಬಳಸ್ತಾ ಇಲ್ಲ, ನಿಮಗೆ ಬಾಸುಮತಿ ರೈಸ್ ಇಷ್ಟ ಆದರೆ ಬಳಸ್ಕೋಬೋದು. ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಎರಡು ಸಣ್ಣ ಗಾತ್ರದ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ನೀವು ಪೇಸಿದ್ರೂ ಕೂಡ ಹಾಕ್ಕೋಬೋದು. ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಹೊಟ್ಟೆ ಭಾಗಕ್ಕೆ ಸೀಳಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಬೇಕಾಗುತ್ತೆ, ಒಂದೆರಡು ಚಮಚದಷ್ಟು ಮೊಸರು. ಮಸಾಲೆ ಐಟಮ್ಸಿಗೆ ಬಂದರೆ ನಿಮ್ಮ ರುಚಿಗೆ ಅನುಗುಣವಾಗಿ ಖಾರ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರು, ಒಂದು ಕಾಲು ಚಮಚದಷ್ಟು ಅರಿಶಿನ, ಒಂದು ಚಮಚದಷ್ಟು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ. ಬಿರಿಯಾನಿ ಪೌಡರ್ ಇಲ್ಲ ಅಂತಂದರೆ ಗರಂ ಮಸಾಲ ಕೂಡ ಬಳಸ್ಕೋಬೋದು. ಇಲ್ಲಿ ಒಗ್ಗರಣೆಗೆ ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಲವಂಗ, ಹಾಗೆ ಸ್ವಲ್ಪ ಕಸೂರಿ ಮೆತ್ತಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಯಾವುದೇ ಪದಾರ್ಥವನ್ನು ರುಬ್ತಾ ಇಲ್ಲ, ಡೈರೆಕ್ಟು ನಾನು ಒಗ್ಗರಣೆ ಮೂಲಕ ಈ ಮಸಾಲ ಪ್ಲೈನ್ ರೈಸ್ ಮಾಡ್ತಾ ಇರೋದ್ರಿಂದ ಅದ್ಭುತ ರುಚಿಯಾಗಿರುತ್ತೆ, ಮತ್ತು ಮಾಡೋದು ಕೂಡ ಬಹಳ ಸರಳ. ಕೇವಲ 15 ನಿಮಿಷದಲ್ಲಿ ಇದು ರೆಡಿಯಾಗೋಗುತ್ತೆ, ಅದ್ಭುತವಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ ಲಂಚಿಗೆ ಹೆಣ್ಮಕ್ಳು ಕೆಲಸಕ್ಕೆ ಹೋಗುವಂಥವ್ರು ಮಧ್ಯಾಹ್ನಕ್ಕೂ ಕೂಡ ಅದ್ಭುತವಾಗಿರುವಂಥ ಈ ಮಸಾಲೆ ರೈಸ್ನ ಅಥವಾ ಮಸಾಲ ಬಿರಿಯಾನಿಯನ್ನ ತೊಗೊಂಡೋಗ್ಬೋದು. ತುಂಬ ರುಚಿಯಾಗೂ ಇರುತ್ತೆ, ನಿಮಗೂ ಖುಷಿಯಾಗುತ್ತೆ. ನೋಡಿ, ಇವಾಗ ನಾನು ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ, ಅದಕ್ಕೆ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ತೊಂದರೆ ಇಲ್ಲ. ತುಪ್ಪ ಆದರೂ ಎಣ್ಣೆ ಜೊತೆ ಸ್ವಲ್ಪ ಅರಡ್ಕೊಂಡಾದಮೇಲೆ ನಾವು ಪಲಾವ್ ಎಲೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಕಸೂರಿ ಮೆತ್ತಿ ಏನು ತೊಗೊಂಡಿದ್ದು ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆದರೆ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಪಲಾವ್ಗೆ ಏಲಕ್ಕಿ ಹಾಕಿ ಹಾಕ್ತಾರೆ, ಯಾಕೆಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಆ ಸ್ವಲ್ಪ ಎಣ್ಣೆಯಲ್ಲಿ ಸ್ಪ್ರೆಡ್ ಆದಮೇಲೆ ನಾವೇನು ಮಾಡೋಣ, ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿಗಿಂತ ಮುಂಚೆ ನಾನು ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಖಾರ ಬಿಟ್ಕೊಳ್ಳೋದಕ್ಕೋಸ್ಕರ. ನಾನು 4 ಹಸಿಮೆಣಸಿಕಾಯಿನ ಮಧ್ಯಭಾಗಕ್ಕೆ ಸೀಳಿಟ್ಕೊಂಡಿರೋದ್ರಿಂದ ಅದು ಬೇಗ ಖಾರ ಬಿಟ್ಕೊಳ್ಳುತ್ತೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು, ಅವಾಗ ಆಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ಅಡುಗೆ ಮಾಡೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಈ ಥರ ಸಿಂಪಲ್ ಆಗಿರೋ ಅಡುಗೆಗಳನ್ನ ಮಾಡಿದ್ರೆ ಅಡುಗೆನೂ ಬೇಗ ಆಗುತ್ತೆ, ಮನೆ ಕೆಲಸನೂ ಬೇಗ ಆಗುತ್ತೆ, ಮಿಕ್ಕಿರುವಂಥ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದ್ದ ತಕ್ಷಣ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಯಾವುದು ರುಬ್ಬೋದು ಅವಶ್ಯಕತೆ ಇಲ್ದಿರೋದ್ರಿಂದ ಕರೆಂಟ್ ಹೋದ ಟೈಮಲ್ಲಿ ನಾ ಏನಪ್ಪ ತಿಂಡಿ ಮಾಡೋದು, ಕರೆಂಟ್ ಬೇರೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಬೆಳಿಗ್ಗೆ ಕರೆಂಟ್ ಹೋಗ್ಬಿಟ್ರೆ ಅದೊಂದು ಯೋಚನೆ ಆಗೋಗುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಆರಾಮಾಗಿ ಮಾಡ್ಕೋಬೋದು, ಅಥವಾ ಸಿಂಪಲ್ಲಾಗಿರಲಪ್ಪ ಈ ಮಸಾಲೆ ಐಟಮ್ಸ್ನೆಲ್ಲ ರುಬ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ ಅನ್ನೋರು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಈ ಟೊಮೊಟೊ ಹಾಕ್ಕೊಂಡಿದ್ದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಒಂದೇ ಸಲ ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನೀವು ನಿಮ್ಮ ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ, ಅಡುಗೆನೂ ಬೇಗ ಆಗುತ್ತೆ, ಕೆಲಸನೂ ಬೇಗ ಆಗುತ್ತೆ. ನೋಡಿ, ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಿದ್ಮೇಲೆ ನಾವೇನು ಮಾಡೋಣ, ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ. ನೋಡಿ, ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ ಟೊಮೊಟೊ. ಇವಾಗ ನಾನು ಮಸಾಲೆ ಐಟಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚಕಾರದ ಪುಡಿ, ಧನಿಯಾ ಪೌಡರು, ಅರಿಶಿನ, ಹಾಗೆ ಬಿರಿಯಾನಿ ಪೌಡ್ರ್ ಬಳಸ್ತಾ ಇದ್ದೀನಿ ನಾನು. ನಿಮಗೆ ಬಿರಿಯಾನಿ ಪೌಡರ್ ಸಿಗಲಿಲ್ಲ ಅಂತಂದರೆ ಇವಾಗ ಮಾಮೂಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಬಿರಿಯಾನಿ ಪೌಡರು, ಇಲ್ಲಾಂತಂದರೆ ನೀವು ಗರಂ ಮಸಾಲ ಕೂಡ ಬಳಸ್ಕೋಬೋದು. ಇವಾಗ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರಲ್ಲಿರುವಂಥ ನೀರಿನಂಶ ಸ್ವಲ್ಪ ಕಡಿಮೆ ಆಗಬೇಕು. ಸೊ ಸೇಮ್ ಬಿರಿಯಾನಿ ಥರನೇ ಇರುತ್ತೆ. ಮಾಮೂಲಿ ನೀವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ತಿಂದೇ ಇರ್ತೀರ, ಇದು ಸೇಮ್ ಬಿರಿಯಾನಿ ಥರನೇ ಇರುತ್ತೆ, ಖುಷ್ಕ ಥರನೇ ಇರುತ್ತೆ, ಆದರೆ ಚಿಕನ್ ಪೀಸ್ ಮಾತ್ರ ಮಿಸ್ಸಿಂಗ್ ಇರುತ್ತೆ. ನೋಡಿ, ಇವಾಗ ಆ ಮೊಸರಲ್ಲಿರುವಂಥ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಇವಾಗ ನಾನು ಕೊತ್ತಂಬರಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಗ ಆಗುವಂಥ ಅಡುಗೆಗಳನ್ನು ನಾವು ಮನೇಲಿ ಮಾಡ್ತಾಯಿದ್ರೆ ಬೇಗನೂ ಆಗುತ್ತೆ, ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗಂತೂ ಬಹಳ ಸುಲಭ ಆಗುತ್ತೆ ಈ ಥರ ಮಾಡ್ಕೊಂಬಿಟ್ರೆ. ನೋಡಿ, ಇದು ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಎಣ್ಣೆ ಬಿಟ್ಕೊಂಡಿದ್ದ ತಕ್ಷಣ ನಾವೇನು ಮಾಡಬೇಕು, ಅಕ್ಕಿ ಹಾಕ್ಕೋಬೇಕು. ನಾವು ಹಾಕ್ಕೊಂಡಿರುವಂಥ ಎಲ್ಲ ಪದಾರ್ಥಗಳು ಹಸಿ ಸ್ಮೆಲ್ ಹೋಗಿದೆ ಅಂತ ಗೊತ್ತಾದಮೇಲೆ ನೀವು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಸ್ವಲ್ಪ ನೀವು ಮಾಡುವಂಥ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಸ್ವಲ್ಪ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗಿದೆ ಅಂತ ಆದಮೇಲೆ ನೀವು ಅಕ್ಕಿಯನ್ನು ಹಾಕ್ಕೊಂಡು ಆ ಮೊಸರು ಜೊತೆ ನೀಟಾಗಿ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೋಬೇಕು.
ಈ ಥರ ರುಚಿರುಚಿಯಾಗಿ ಮನೇಲಿ ಬಿಸಿ ಬಿಸಿಯಾಗಿರುವಂಥ ಅಡುಗೆಗಳನ್ನ ಮಾಡಿಕೊಡ್ತಾ ಇದ್ದರೆ ಮನೆಯವ್ರಿಗೆಲ್ರಿಗೂ ಎಷ್ಟು ಖುಷಿಯಾಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಕೆಲಸನೂ ಅಷ್ಟೇ ಬೇಗಾಗೋಗುತ್ತೆ. ನೋಡಿ, ಇವಾಗ ನೀಟಾಗಿ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಕಪ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಒಂದು ಮುಕ್ಕಾಲು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉದುದ್ರಾಗಿ ಬರಬೇಕು ಅಂತ ಅಂದರೆ ನೀವು ಒಂದು ಮುಕ್ಕಾಲು ಕಪ್ಪನ್ನು ಬಳಸ್ಕೋಬೋದು, ಅಥವಾ ನನಗೆ ಸ್ವಲ್ಪ ಲಿಕ್ವಿಡ್ ಥರ ಇರಬೇಕು, ನನಗೆ ಸಾಫ್ಟಾಗಿ ಬರಬೇಕು ಅನ್ನೋರು ನೀವು ಎರಡು ಕಪ್ನ ಬಳಸ್ಕೋಬೋದು. ಪಲಾವು ಅಥವಾ ಬಿರಿಯಾನಿ ಯಾವಾಗಲೂ ಉದುದ್ರಾಗಿದ್ರೇ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಅರ್ಧ ಕಪ್ ಅಷ್ಟು ಅಥವಾ ಕಾಲು ಭಾಗದಷ್ಟು ನೀರನ್ನ ಕಡಿಮೆ ಹಾಕ್ಕೊಂಡ್ರೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುದಿ ನೀಟಾಗಿ ಬರುತ್ತದೆ. ಈ ಟೈಮಲ್ಲಿ ನೀವು ಉಪ್ಪು, ಖಾರ ಎಲ್ಲ ಚೆಕ್ ಮಾಡಿಕೊಂಡು ನೀವು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಇದು ನೀಟಾಗಿ ಒಂದು ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸಿದ್ರೆ ಘಮ ಘಮ ಅಂತಿರೋ ನಮ್ಮ ಪ್ಲೈನ್ ಬಿರಿಯಾನಿ ರೆಡಿ ಆಗುತ್ತೆ. ಈ ಥರ ನಿಮ್ಮ ಮನೇಲಿ ಸರಳವಾಗಿ ಅಡುಗೆಗಳನ್ನು ಮಾಡ್ಕೊಳ್ತಾ ಇರಿ, ರುಚಿ ರುಚಿಯಾಗಿ ತಿಂತಾ ಇರಿ, ಖುಷಿ ಖುಷಿಯಾಗಿರಿ. ನೋಡಿ, ಇವಾಗ ಎರಡು ವಿಷಲ್ ಆಗಿದೆ. ಕಂಪ್ಲೀಟಾಗಿ ಗಾಳಿ ಹೋದ್ಮೇಲೆ ನಾನು ರುಚಿಯಾಗಿರುವಂಥ ಈ ಅದ್ಭುತವಾಗಿರುವಂಥ ಪ್ಲೈನ್ ಕುಷ್ಕವನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಏನು ಕಂಪ್ಲೀಟಾಗಿ ವಿಷಲೆಲ್ಲ ಹೋದ್ಮೇಲೆ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೋಬೋದು. ಇದ್ರ ಜೊತೆ ಮೊಸರು ಬಜ್ಜಿ ಅಥವಾ ಚಟ್ನಿ ಇದ್ರಂತೂ ಅದ್ಭುತವಾಗಿರುತ್ತೆ. ಇದೇ ಥರ ರುಚಿ ರುಚಿಯಾದ ಅಡುಗೆಗಾಗಿ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.